ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮತ್ತು ಬಹು ಉಪಯುಕ್ತವಾಗುವಂತಹ ಒಂದು ಮಾಹಿತಿಯನ್ನು ಕೊಡುತ್ತಿದ್ದೇನೆ. ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಅನ್ನುವುದು ಒಂದು ಬಹಳ ಮುಖ್ಯವಾದಂತಹ ಶಕ್ತಿ. ವಿದ್ಯಾರ್ಥಿಗಳ ಜ್ಞಾಪಕ ಶಕ್ತಿ ಅವರ ಒಂದು ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಆರಂಭಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳು ತಾವು ಹೇಗೆ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಬೇಕು, ಯಾವ ರೀತಿ ವೈಜ್ಞಾನಿಕವಾಗಿ ಕೆಲವು ಕ್ರಮಗಳನ್ನು ಅನುಸರಿಸುವುದರಿಂದ ತಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಅನ್ನುವುದು ಅವರಿಗೆ ಗೊತ್ತಾಗಿರಬೇಕು. ಈ ಒಂದು ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದಂತಹ ಒಂದು ವೈಜ್ಞಾನಿಕ ಪದ್ಧತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ಈ ಒಂದು ಕ್ರಮದಿಂದ ವಿದ್ಯಾರ್ಥಿಗಳು ತಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಪರೀಕ್ಷೆಯಲ್ಲಿ ಹೆಚ್ಚೆಚ್ಚು ಅಂಕವನ್ನು ಪಡೆಯುವುದಕ್ಕೆ ಸಹಾಯವಾಗುತ್ತದೆ ಮತ್ತು ತಮ್ಮ ಒಂದು ವಿದ್ಯಾಭ್ಯಾಸ ಒಂದು ಯಶಸ್ಸಿನತ್ತ ಹೋಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ. ಈಗ ಒಂದು ನೆನಪಿನ ಶಕ್ತಿ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿ ಎಷ್ಟು ಇರ್ತದೆ ಅಷ್ಟು ಅವರ ಒಂದು ರ್ಯಾಂಕಿಂಗು ಬರ್ತದೆ. ಈ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾನು ವಿದ್ಯಾರ್ಥಿಗಳಿಗೆ ತಮ್ಮ ನೆನಪಿನ ಶಕ್ತಿಯನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸರಳವಾದಂತಹ ವೈಜ್ಞಾನಿಕವಾಗಿರುವಂತಹ ಒಂದು ಕ್ರಮವನ್ನು ಹೇಳ್ಕೊಡ್ತಿದ್ದೇನೆ. ಈ ಒಂದು ಕ್ರಮ ಏನಿದೆಯಲ್ಲ, ಇದು 100% ಸಕ್ಸಸ್ ಟೆಕ್ನಿಕ್ ಆಗಿದೆ. ಇಟ್ ಇಂಪ್ರೂವ್ಸ್ ಮೆಮೊರಿ ಪವರ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಈ ಒಂದು ಪ್ರಾಕ್ಟೀಸನ್ನು ಪ್ರತಿದಿನ 5 ನಿಮಿಷ ಬೆಳಿಗ್ಗೆ ಮತ್ತು ಸಂಜೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಡೈಲಿ 5 ಟು 10 ಮಿನಿಟ್ಸ್ ಅಭ್ಯಾಸ ಮಾಡಿಬಿಟ್ರೆ ಒಂದು ಟ್ರಮಂಡರಸ್ ಆದಂತಹ ಒಂದು ಅದ್ಭುತ ಪವಾಡದ ರೀತಿಯಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಇದನ್ನು ಅಭ್ಯಾಸ ಮಾಡಿ ಅನೇಕ ವಿದ್ಯಾರ್ಥಿಗಳು ಸ್ವತಃ ನಾನು ಕೂಡ ಇದರ ಲಾಭ ಪಡ್ಕೊಂಡಿದ್ದೇನೆ. ನೀವು ಕೂಡ ಇದನ್ನು ಅಭ್ಯಾಸ ಮಾಡಿ ಲಾಭ ಪಡ್ಕೊಳ್ಬೇಕು ಅಂತ ಕೇಳಿಕೊಂಡು ತಮ್ಮಲ್ಲಿ ಈ ಒಂದು ವೈಜ್ಞಾನಿಕ ಪದ್ಧತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಈಗೇನು ಮಾಡಬೇಕು ಅಂತ ನಾನು ಹೆಚ್ಚಿನ ವಿವರಣೆ ಕೊಡದೆ ನೇರವಾಗಿ ಈ ಒಂದು ಟೆಕ್ನಿಕ್ಕನ್ನು ಹೇಗೆ ಫಾಲೋ ಮಾಡಬೇಕು, ಹೇಗೆ ಅಭ್ಯಾಸ ಮಾಡಬೇಕು ಅನ್ನುವುದನ್ನು ತಿಳಿಸ್ಕೊಡ್ತೇನೆ. ಗಮನಿಸಿ, ನೇರವಾಗಿ ನೀವು ಒಂದು 4 ಸ್ಟೆಪ್ಸ್ ಇದ್ದಾವೆ ಇದರಲ್ಲಿ. ಈ 4 ಸ್ಟೆಪ್ಸ್ ಫಾಲೋ ಮಾಡಿದರೆ ಅಲ್ಲಿಗೆ ಇದು ಒಂದು ಅಭ್ಯಾಸ ಕ್ರಮ ಸಕ್ಸಸ್ ಆಗುತ್ತದೆ. ಸ್ಟೆಪ್ 1, ಈ ಸ್ಟೆಪ್ 1ನಲ್ಲಿ ಏನು ಮಾಡಬೇಕು ಅಂದರೆ, ಒಂದು ವೈಟ್ ಪೇಪರ್ ತೊಗೋಬೇಕು. A4 ಸೈಜು ಪೇಪರ್ ಶೀಟ್ ತಗೊಂಡ್ರೆ ಸಾಕು. ಆ ಒಂದು ಪೇಪರ್ನ ಮಧ್ಯಭಾಗದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸೊ ಸ್ಟೆಪ್ 1ನಲ್ಲಿ ಏನು ಹೇಳ್ತದೆ, ಒಂದು ವೈಟ್ ಪೇಪರ್ ತೊಗೊಂಡು ಅದನ್ನೇನು ಒಂದು ಡಾಟ್ ಅಥವಾ ಒಂದು ಮಾರ್ಕ್ ಈ ಥರ ಕ್ರಿಯೇಟ್ ಮಾಡ್ಕೋಬೇಕು. ಈ ಥರ ಒಂದು ಮಾರ್ಕ್ ಕ್ರಿಯೇಟ್ ಮಾಡ್ಕೊಂಡು ನೀವು ಆ A4 ಪೇಪರ್ ಶೀಟನ್ನು ಏನು ಮಾಡಬೇಕು, ನೀವು ರೀಡಿಂಗ್ ರೂಮ್ನಲ್ಲಿ ನಿಮ್ಮ ಕೂತ್ಕೊಂಡು ಎದುರಿಗೆ ಕಾಣುವಂತೆ ಗೋಡೆ ಮೇಲೆ ಅಂಟಿಸ್ಬೇಕು. ಅಥವಾ ಈ ಒಂದು ಮಾರ್ಕನ್ನು ಅಥವಾ ಡಾಟನ್ನು ನಿಮ್ಮ ನೋಟ್ಬುಕ್ಕಿನ ಆರಂಭದ ಪುಟದಲ್ಲಿ ಮಾಡಿಟ್ಕೊಂಡ್ರೆ ಓಕೆ. ಅಥವಾ ಈ ಪೇಪರನ್ನು ನಿಮ್ಮ ಒಂದು ಟೇಬಲ್ ಮೇಲೋ ನಿಮ್ಮ ಒಂದು ಬ್ಯಾಗ್ನಲ್ಲಾದರೂ ಇಟ್ಕೊಳ್ಬೋದು. ಈಗ ಅಭ್ಯಾಸ ಮಾಡೋದು ಏನಿದೆ, ಈ ಒಂದು ಪದ್ಧತಿ ಈ ಒಂದು ಡಾಟ್ ಮೇಲೆ ಕಾನ್ಸಂಟ್ರೇಟ್ ಆಗಿರ್ತದೆ. ಇಲ್ಲಿ ಇದು ಒಂದು ಆಬ್ಜೆಕ್ಟಾಗಿ ನೀವು ಕನ್ಸಿಡರ್ ಮಾಡಬೇಕು. ಈಗ ಏನು ಮಾಡಬೇಕು ಅಂತಂದರೆ, ನಮ್ಮ ಒಂದು ದೃಷ್ಟಿಯನ್ನು ಈ ಒಂದು ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು.
ಹೇಗೆ ಅಂದರೆ ಹೇಳ್ತೇನೆ ನೋಡು. ಈಗ ಸ್ಟೆಪ್ ಟು ಏನು ಹೇಳ್ತದೆ, ಫೋಕಸ್ ಆನ್ ದಿ ಸಬ್ಜೆಕ್ಟ್. ಈಗ ನೀವೇನು ಮಾಡಬೇಕು, ಇದು ಒಂದು ವೈಜ್ಞಾನಿಕವಾಗಿ ನೀವು ಒಂದು ಅತ್ಯಂತ ಸರಳವಾಗಿ ಭಾಳಷ್ಟು ನಿಧಾನವಾಗಿ ಉಸಿರಾಟ ಕ್ರಮ ಮಾಡ್ತಾ, ಶ್ವಾಸೋಚ್ಛಾಸ ಉಸಿರಾಟವನ್ನು ಕ್ರಮವಾಗಿ ಮಾಡ್ತಾ, ಕತ್ತು ಬೆನ್ನು ನೇರವಾಗಿ ಇರುವಂತೆ ಕೂತ್ಕೋಬೇಕು. ಕತ್ತು ಬೆನ್ನು ನೇರವಾಗಿರುವಂತೆ, ಕುರ್ಚಿ ಮೇಲಾದರೂ ಕೂಡ್ಬೋದು, ನೆಲದ ಮೇಲಾದರೂ ಕೂತ್ಕೊಳ್ಬೋದು. ನೇರವಾಗಿ ಕೂತ್ಕೊಂಡ್ಬಿಟ್ಟು ಈ ಒಂದು ಪೇಪರು ನಿಮ್ಮ ಎದುರಿಗೆ ಇಟ್ಕೊಂಡಿರಬೇಕು. ಈಗ ಏನು ಮಾಡಬೇಕು, ಈ ಒಂದು ಡಾಟ್ ಏನಿದೆ, ಈ ಡಾಟ್ ಮೇಲೆ ನೀವು ಒಂದು 5 ನಿಮಿಷ ದೃಷ್ಟಿಯನ್ನು ಯಾವುದೇ ಕಾರಣಕ್ಕೂ ಬದಲಾಗದಂತೆ, ಕಣ್ಣು ಪಿಳಕಿಸದಂತೆ ನೇರವಾಗಿ ಇದು ನೋಡ್ತಾ ಹೋಗಬೇಕು. ಈ ಒಂದು ಡಾಟನ್ನು ಕಣ್ಣು ಪಿಳಕಿಸದಂತೆ ಒಂದು 5 ನಿಮಿಷ ನೋಡುತ್ತಾ ಕೂಡಬೇಕು. ಹಾಗೆ ನೀವು ನೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಇದನ್ನು ನೋಡ್ತಾ ಇರಬೇಕು, ಸರಾಗವಾಗಿ ಉಸಿರಾಡ್ತಿರಬೇಕು. ಇದು ಕ್ರಮ. ಇದನ್ನು ಯೋಗಿಕ್ ಎಕ್ಸಸೈಸ್, ಅದು ಯೋಗದಲ್ಲಿ ಇದನ್ನು ತ್ರಾಟಕ ಅಂತ ಕರೀತಾರೆ. ಇದು ತ್ರಾಟಕ ಕ್ರಿಯೆ. ಈ ಒಂದು ಕ್ರಿಯೆ ಭಾಳ ಯಶಸ್ವಿಯಾಗಿದೆ. ಈ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿದ್ದರೆ ಚೆನ್ನಾಗಿದೆ. ಈ ಒಂದು ಪಾಯಿಂಟ್ ಮೇಲೆ ಸಣ್ಣ ನೀವು ಪಾಯಿಂಟ್ ಆದರೂ ಮಾಡ್ಕೋಬೋದು. ಹತ್ತಿರದಿಂದ ಆದರೆ ಇಷ್ಟೊಂದು ಪಾಯಿಂಟ್ ಇದ್ದರೆ ಸಾಕು. ಹತ್ತಿರದಿಂದ ಆದರೆ ಒಂದು ಪಾಯಿಂಟ್ ಮೇಲಾದರೂ ನೀವು ಫೋಕಸ್ ಮಾಡ್ಬೋದು. ಹೀಗೆ ಒಂದು 5 ನಿಮಿಷ ಫೋಕಸ್ ಮಾಡಬೇಕು. ಕಣ್ಣು ಬೆಳಗಿಸಬಾರದು, ಕಣ್ಣಿನಲ್ಲಿ ನೀರು ಕೂಡ ಬರಬಹುದು. ಅಷ್ಟು ನೀವು ಒಂದು ದೃಷ್ಟಿಯನ್ನಿಟ್ಟು ನೋಡಬೇಕು. ಈ ಪಾಯಿಂಟ್ ಮೇಲೆ ನಿಮ್ಮ ದೃಷ್ಟಿಯನ್ನಿಟ್ಟು, ದೃಷ್ಟಿಯನ್ನು ಕೇಂದ್ರೀಕರಿಸಿ ನೋಡ್ಬೋದು. ಇಲ್ಲಿ ಅಭ್ಯಾಸ. ಈಗ ಒಂದು 5 ನಿಮಿಷ ಆದ ನಂತರ ಏನು ಮಾಡೋದು, ಮುಂದಿನ ಸ್ಟೆಪ್ಗೆ ಹೋಗಬೇಕು. ಆಗ ಅದೇ ಪೊಸಿಷನ್ಲೇ ಕೊಡಬೇಕು. ಕತ್ತು ಬನ್ನು ನೇರವಾಗಿರಬೇಕು, ಸರಾಗವಾಗಿ ಉಸಿರಾಡಬೇಕು. ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ಧ್ಯಾನಾಸಕ್ತರಾಗಿ ಕೂಡಬೇಕು. ಒಂದು ಮೂರು ನಿಮಿಷ ಏನು ಮಾಡೋಕು, ಮೆಡಿಟೇಷನ್ ಮಾಡಬೇಕು. ಹಾಗೆ ಧ್ಯಾನ ಮಾಡುತ್ತಾ ಕಣ್ಣು ಮುಚ್ಚಿಕೊಂಡು ಕೂಡಬೇಕು. ಇದರಿಂದ ಏನಾಗುತ್ತದೆ, ನಿಮ್ಮ ಮನಸ್ಸು ಶಾಂತಿ ಆಗ್ತದೆ, ಸಮಾಧಾನಕರವಾಗುತ್ತದೆ. ನೀವು ದೃಷ್ಟಿಯನ್ನಿಟ್ಟು ನೋಡಿದಂತಹ ಕಪ್ಪು ಚುಕ್ಕೆಯ ಒಂದು ಇಮೇಜು ನಿಮ್ಮ ಮುಂದೆ ಗೋಚರವಾಗ್ತಿರ್ತದೆ. ಹಾಗೆ ಬ್ರೈನ್ ಸೆಲ್ಸು ಆ್ಯಕ್ಟಿವೇಟ್ ಆಗ್ತವೆ. ಸೊ ನಿಮ್ಮ ಬ್ರೈನ್ ಸೆಲ್ಸು ಆ್ಯಕ್ಟಿವೇಟ್ ಆದಾಗ ಆ ಬ್ರೈನ್ ಸೆಲ್ಸ್ನಲ್ಲೇ ನಿಮ್ಮ ಜ್ಞಾಪಕ ಶಕ್ತಿ ಅಡಗಿರ್ಬೋದು. ಅದು ಒಂದು ನೈಸರ್ಗಿಕವಾದಂತಹ ಕೊಡುಗೆ, ಒಂದು ಸೃಷ್ಟಿಯ ಅದ್ಭುತ ರಹಸ್ಯ ನಮ್ಮ ಬ್ರೈನ್. ಬ್ರೈನು ಈ ಒಂದು ಸೃಷ್ಟಿಯ ಅತ್ಯದ್ಭುತವಾದಂತಹ ಪವರ್ಫುಲ್ ಥಿಂಗ್ ಇನ್ ದ ಯೂನಿವರ್ಸ್ ಅಂದರೆ ಹ್ಯೂಮನ್ ಬ್ರೈನ್. ಹಾಗಾಗಿ ಆ ಬ್ರೈನು ನ್ಯೂರಾನ್ಸ್ ಇರ್ತವೆ. ಆ ನ್ಯೂರಾನ್ಸ್ನಲ್ಲಿ ಆ್ಯಕ್ಟಿವೇಟ್ ಆದಾಗ ಅಲ್ಲಿ ನೆನಪಿನ ಶಕ್ತಿ ಉಂಟಾಗ್ತದೆ. ಆ ಮೆಮೊರಿ ಹೇಗೆ ಆಗುತ್ತದೆ ಅಂದರೆ, ಆ ನ್ಯೂರಾನ್ಸ್ ಪವರು, ನ್ಯೂರಾನ್ಸಿಗಿರೋ ಶಕ್ತಿ, ಅವನೇನಂತೆ ನಾವು ಮೆಮೊರಿ ಸೆಲ್ಸ್ ಅಂತ ಕರಿತೀವಿ. ಆ ಮೆಮೊರಿ ಸೆಲ್ಸು ಏನಿರ್ತವೆ ಬ್ರೈನ್ನೊಳಗೆ, ಅವು ಎಷ್ಟು ಎನರ್ಜೈಸ್ ಆಗ್ತವೋ ಅಷ್ಟು ಆ್ಯಕ್ಟಿವೇಟ್ ಆಗಿ, ಆ್ಯಕ್ಟಿವೇಟೇಷನ್ ಆಗಬೇಕು ಮತ್ತು ಎನರ್ಜೈಸ್ ಆಗಬೇಕು. ಆಗ ಮಾತ್ರ ಒಂದು ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ, ಬ್ರೈನ್ ಪವರ್ ಡೆವಲಪ್ ಆಗುತ್ತೆ, ಮೈಂಡ್ ಪವರ್ ಡೆವಲಪ್ ಆಗುತ್ತೆ. ಇಲ್ಲದೇ ಇದ್ದರೆ ಏನೂ ಆಗಲ್ಲ. ಸೊ ಆ ಬ್ರೈನ್ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುವಂತಹ ಕ್ರಿಯೆ ಏನಿದೆಯಲ್ಲ, ಇದು ಈಗ ನಾವು ಹೇಳ್ಕೊಟ್ಟಿರುವಂತಹ ಒಂದು ಟೆಕ್ನಿಕ್. ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಮಾಡದೆ, ಅಲ್ಲಿ ಅವನ್ನ ಎನರ್ಜೈಸ್ ಮಾಡದೆ, ಆ ಸೆಲ್ಸ್ನ ಹಾಗೆ ಮನಸ್ಸಿಟ್ಬಿಟ್ಟು ನಾವು ಬಹಳ ರ್ಯಾಂಕ್ ಬರ್ತೀವಿ, ಟಾಪರ್ಸ್ ಆಗ್ತೀವಿ, ನಮಗೆ ಹೆಚ್ಚಿನ ಹಗಲು ರಾತ್ರಿ ನಾವು ಓದ್ತೀವಿ ಅಂದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅದೇನಾಗುತ್ತೆ, ಹಾರ್ಡ್ ವರ್ಕ್ ಆಗುತ್ತದೆ. ಅದು ಒಂಥರ ಪೊಲೀಸ್ ವರ್ಕ್ ಆಗುತ್ತೆ. ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ವಸ್ತುವನ್ನು ನಾವು ಚೆನ್ನಾಗಿ ಸಿದ್ಧ ಮಾಡಿಕೊಳ್ಬೇಕು. ಅದು ನಮ್ಮ ಬ್ರೈನನ್ನು. ಬ್ರೈನ್ ಹೆಂಗಿರಬೇಕು, ಇಟ್ ಈಸ್ ಲೈಕ್ ಎ ಫೆಚಿಂಗ್. ಅದನ್ನು ಹಂಗೆ ಏನಾದರೂ ನೋಡಿದರೆ, ಕೇಳಿದರೆ ತಕ್ಷಣಕ್ಕೆ ಅದನ್ನಾಗೆ ಅಂಟಿಕೊಂಬಿಡ್ಬೇಕು ಆ ವಿಷಯ ಅದರಲ್ಲಿ, ಬ್ರೈನಲ್ಲಿ. ಅಷ್ಟೊಂದು ಅದು ಫೋಕಸಿಂಗ್ ಇರಬೇಕು. ಆಗ ಅಲ್ಲೇನಾಗುತ್ತದೆ,
ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಪವರು, ಮೆಮೊರಿ ಪವರು, 1000 times ಫೋಕಸಿಂಗ್ ಆಗಿರ್ಬೇಕು ಆ ಒಂದು ಬ್ರೈನ್. ಹಾಗಿದ್ದಾಗ ಮಾತ್ರ ಅವರ ಒಂದು ಇಂಟೆಲಿಜೆನ್ಸ್ ಕ್ವೋಷಂಟು ಐ ಕ್ಯೂ ತುಂಬ ಹೆಚ್ಚಾಗಿರ್ತದೆ, ಅವರು ಜಾನರಾಗಿರ್ತಾರೆ, ಅವರು ಹೆಚ್ಚು ಹಾರ್ಡ್ ವರ್ಕ್ ಮಾಡಲ್ಲ, ಅದು ಸ್ಮಾರ್ಟ್ ವರ್ಕ್ ಆಗ್ತದೆ. ಈ ರೀತಿ ನೀವು ಸ್ಮಾರ್ಟ್ ವರ್ಕ್ ಸ್ಟಡೀಸ್ ಸ್ಕಿಲ್ಸನ್ನು ತಿಳ್ಕೊಂಡು ಇಲ್ಲಿ ಮೆಡಿಟೇಟಿವ್ ಟೆಕ್ನಿಕ್ ಇದಾಗಿರೋದ್ರಿಂದ ಇದೊಂದೇ ಕ್ರಮ ಸಾಕು, ಎಲ್ಲ 100 ಕ್ರಮಗಳನ್ನು ಅನುಸರಿಸುವುದು ಬೇಡ. ಆದ್ದರಿಂದ ಈ ಒಂದು ಕ್ರಮ ಏನಿದೆಯಲ್ಲ, ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಇದೆ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಟೆಕ್ನಿಕ್ ಇದೆ. ಇದು ಬ್ರೈನ್ ಸೆಲ್ಸ್ನ 100% ಆ್ಯಕ್ಟಿವೇಟ್ ಮಾಡಿ ಮತ್ತು ಎನರ್ಜೈಸ್ ಮಾಡಿ ಮತ್ತು ಮೆಮೊರಿ ಸೆಲ್ಸನ್ನು ಏನು ಮಾಡ್ತದೆ, ಮೆಮೊರೈಸ್ ಮಾಡುವುದಕ್ಕೆ ಸಿದ್ಧ ಮಾಡ್ತದೆ. ಹಾಗಾಗಿ ಬ್ರೈನ್ ಕೂಡ ಚೆನ್ನಾಗಿ ವರ್ಕ್ ಆಗ್ತದೆ. ಇದರಿಂದ ಏನಾಗ್ತದೆ, ಮೈಂಡ್ ಪವರ್ ಹೆಚ್ಚಾಗ್ತದೆ, ಮಾನಸಿಕ ಸಾಮರ್ಥ್ಯ ಹೆಚ್ಚಾಗ್ತದೆ. ಹಾಗಾಗಿ ಈ ಒಂದು ಟೆಕ್ನಿಕನ್ನು ನೀವು ಚೆನ್ನಾಗಿ ಅರಿತುಕೊಂಡು ಇದು ಮಾಡ್ತಾ ಮಾಡ್ತಾ ಭಾಳ ಅಭ್ಯಾಸ ಆಗಿಬಿಡ್ತದೆ. ಇದು ಭಾಳ ಸರಳವಾಗಿದೆ ಮತ್ತು ಸುಂದರವಾಗಿದೆ, ಅತ್ಯಂತ ಸ್ಪಷ್ಟವಾಗಿದೆ, ವೆರಿ ಕ್ಲಿಯರ್. ಜಸ್ಟ್ ಮೇಕ್ ಎ ಪಾಯಿಂಟ್ ಆನ್ ಎ ಪೇಪರ್, ಕಾನ್ಸಂಟ್ರೇಟ್ ಆನ್ ಇಟ್. ಇಷ್ಟ ಇದು. ಹೀಗಾಗಿ ಈ ಮೆಡಿಟೇಷನ್ ಮಾಡಿದ ನಂತರ ಏನು ಮಾಡಬೇಕು, ನೀವು ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಎರಡೂ ಅಂಗೈಗಳನ್ನು ಉಜ್ಕೋಬೇಕು. ಎರಡೂ ಅಂಗೈಗಳನ್ನು ಉಜ್ಕೊಂಡು ನಿಮ್ಮ ಒಂದು ಕಣ್ಣುಗಳ ಮೇಲೆ ಒತ್ತಿ ಶಾಖವನ್ನು ಕೊಟ್ಕೋಬೇಕು ಕಣ್ಣುಗಳಿಗೆ. ಏನು ಅಂಗೈ ಉಜ್ಜಿರ್ತೀರಿ ಅದರಿಂದ ಶಾಖ ಉಂಟಾಗ್ತದೆ, ಆ ಶಾಖವನ್ನು ಕಣ್ಣಿಗೆ ಕೊಟ್ಕೊಂಬಿಟ್ರೆ ಕಣ್ಣು ರಿಲ್ಯಾಕ್ಸ್ ಆಗ್ತವೆ. ಹಾಗೆ ಕಣ್ಣು ತೆರಿಬೇಕು, ಮತ್ತು ನಾರ್ಮಲ್ ಸ್ಟೇಟಿಗೆ ಬರಬೇಕು, ನೀವು ಮತ್ತೆ ಮುಂದಿನ ಕೆಲಸಕ್ಕೆ ಹೋಗಬೇಕು. ಇಷ್ಟು ಇದು ಕ್ರಮ. ಈಗ ಮತ್ತೊಮ್ಮೆ ಹೇಳ್ತೀನಿ, ಸ್ಟೆಪ್ 1, ಟೇಕ್ ಎ ಪೇಪರ್, ಒಂದು ವೈಟ್ ಪೇಪರ್ ತೊಗೊಳ್ರಿ, ಅಲ್ಲಿ ಒಂದು ಬ್ಲ್ಯಾಕ್ ಮಾರ್ಕು ಅಥವಾ ಡಾಟು ಮಾಡ್ಕೊಳ್ರಿ, ಅದನ್ನು ಆಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 2ನಲ್ಲಿ ಫೋಕಸ್ ಆನ್ ಇಟ್, ಆ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಒಂದು 5 ನಿಮಿಷದವರೆಗೆ ನೆಟ್ಟ ದೃಷ್ಟಿಯನ್ನಿಟ್ಟು ನೋಡ್ತಾ ಹೋಗ್ರಿ. ಅದನ್ನು ಕತ್ತು ಬೆನ್ನು ನೇರವಾಗಿ ಕುಂತಿರಬೇಕು, ಸರಾಗವಾಗಿ ಉಸಿರಾಡ್ತಿರಬೇಕು. ನೆಕ್ಸ್ಟ್ ಕಣ್ಣು ಮುಚ್ಚಿ ಹಾಗೆ ಧ್ಯಾನಾಸಕ್ತರಾಗಿ, ನಂತರ ಅಂಗೈಗಳನ್ನು ಉಜ್ಜಿ ಶಾಖವನ್ನು ಕಣ್ಣಿಗೆ ಕಟ್ಟಿಕೊಳ್ಳ್ರಿ 2-3 ಬಾರಿ, ನಂತರ ಕಣ್ಣು ತೆಗೆರಿರಿ. ಅಲ್ಲಿಗೆ ಈ ಟೆಕ್ನಿಕ್ಕು ಮುಗೀತು. ಈಗ ಮಾಡ್ತಾ 1-2-3 ತಿಂಗಳು ಕಳೆಯೋದ್ರೊಳಗೆ ನಿಮಗೆ ರಿಸಲ್ಟು ಸಿಗ್ತದೆ, ಇದು ಪಕ್ಕ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಅಭ್ಯಾಸವನ್ನು ಮಾಡಿಕೊಂಡು ನೀವು ಸಕ್ಸಸ್ ಆಗ್ರಿ. ಇಲ್ಲಿ ಒಂದು ಕಂಡೀಷನ್ ಇದೆ, ಏನಂದರೆ ಈ ಒಂದು ಅಭ್ಯಾಸ ಕ್ರಮದಿಂದ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಆದರೆ ಯಾರಿಗೆ ಕಣ್ಣಿನ ಸಮಸ್ಯೆಗಳಿರ್ತವೆ, ಕಣ್ಣಿಗೆ ಏನಾದರೂ ಕೆಲವೊಂದು ಪೆಟ್ಟು ಮತ್ತೊಂದು ಬಿದ್ದು ಇದಿರ್ತದೆ, ಅವರು ನೇತ್ರ ತಜ್ಞರ ಸಲಹೆಯನ್ನು ಪಡೆದು ಅಭ್ಯಾಸ ಮಾಡಬೇಕು. ಸಮಸ್ಯೆಗಳಿದ್ದರೂ, ಕಣ್ಣಿನ ಸಮಸ್ಯೆಗಳಿದ್ದವರು ಇದರ ಅಭ್ಯಾಸವನ್ನು ಮಾಡುವುದು ಸೂಕ್ತವಲ್ಲ. ಅವರ ನೇತ್ರ ತಜ್ಞರು, ಐ ಸ್ಪೆಷಲಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಜೆಷನ್ ತಗೊಂಡು ಇದನ್ನು ಅಭ್ಯಾಸ ಮಾಡಬೇಕು. ಇಲ್ಲದೇ ಇದ್ದವರು ಯಾವುದೇ ಅನುಮಾನವಿಲ್ಲದೆ ಅಥವಾ ಯಾವುದೇ ಆತಂಕ ಇಲ್ಲದೆ ಈ ಒಂದು ಅಭ್ಯಾಸವನ್ನು ನಿತ್ಯ ಮಾಡ್ತಾ ಹೋಗ್ಬೋದು. ಇದರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತದೆ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ, ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ಈ ರೀತಿ ಬಹು ಉಪಯೋಗ ಆಗಿರುವಂತಹ ಈ ಒಂದು ಕ್ರಮವನ್ನು ನೀವು 5, 10, 15 ನಿಮಿಷದವರೆಗೂ ಮಾಡ್ತಾ ಹೋದರೆ ಯಾವುದೇ ತೊಂದರೆ ಇಲ್ಲ. ಹೀಗಾಗಿ ಇದು ಒಂದು ಅತ್ಯಂತ ಸೂಕ್ತವಾದಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ತಂದುಕೊಡುವಂತಹ ಕ್ರಮವಾಗಿದೆ. ಇದನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕಂತ ಮತ್ತೊಮ್ಮೆ ಕೇಳಿ ಈ ವಿಡಿಯೋವನ್ನು ಮುಗಿಸ್ತೇವೆ. ನಮಸ್ಕಾರ.